ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮಗೆ ಆಪಮ್ಮನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಆಪ ಅಂತ ಹೇಳ್ತಾರೆ ಇದಕ್ಕೆ, ದೋಸೆ ಥರ ಕಾಣುತ್ತೆ ಆದರೆ ಮಾಡುವ ವಿಧಾನ ಫುಲ್ಲಾಗಿ ಡಿಫ್ರೆಂಟ್ ಇರುತ್ತೆ ಹಾಗೂ ತುಂಬ ಟೇಸ್ಟಾಗಿ ಬರುತ್ತೆ. ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಓಕೆ, ಫಸ್ಟಿಗೆ ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ. ರೈಸ್ ನಾನು ವೈಟ್ ರೈಸ್ ತೊಗೊಂಡಿದ್ದೀನಿ, ಇಡ್ಲಿ ಅಕ್ಕಿ ಅಂತ ಹೇಳ್ತೀವಿ ನೋಡಿ, ಅದು ತೊಗೊಂಡಿದ್ದೀನಿ. ನೀವು ದೋಸೆ ರೈಸ್ ಅಥವಾ ಯಾವುದೇ ಮಾಮೂಲಿ ನೀವು ಯಾವಾಗಲೂ ಮಾಡ್ತೀರಿ ನೋಡಿ, ಯಾವುದೇ ರೈಸ್ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು 3 ಲೋಟದಷ್ಟು ವೈಟ್ ರೈಸ್ ಯೂಸ್ ಮಾಡಿದ್ದೀನಿ, 3 ಲೋಟದಷ್ಟು. ಓಕೆ, ಇವಾಗ ಇದನ್ನು ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಹಾಕ್ಲಿಕ್ಕೆ ಉಂಟು. ಅಟ್ಲೀಸ್ಟ್ ಒಂದು 4 ರಿಂದ 5 ಗಂಟೆ ಆದರೂ ಚೆನ್ನಾಗಿ ಇದು ಅಕ್ಕಿ ನೆನೆಬೇಕು. ಓಕೆ, ಇವಾಗ 4 ರಿಂದ 5 ಗಂಟೆ ಆಗಿದೆ, ಅಕ್ಕಿ ಚೆನ್ನಾಗಿ ನೆನೆದಿದೆ. ಇವಾಗ ನಾನು ಇದನ್ನು ಕಡಿಲಿಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾನು ಏನೆಲ್ಲ ಹಾಕ್ತೀನಿ ಕರೆಕ್ಟಾಗಿ ನೋಡಿ. ಫಸ್ಟಿಗೆ ನಾನು ರೈಸನ್ನು ಹಾಕಿದೆ. ಇದಕ್ಕೆ ಏನೆಲ್ಲ ಹಾಕಬೇಕಂದ್ರೆ, ತೆಂಗಿನ ತುರಿಯನ್ನು ತೊಗೊಳ್ಳಿಕ್ಕುಂಟು, ತೆಂಗಿನಕಾಯಿ ಅಂತ ಹೇಳ್ತೀವಿ, ತೆಂಗಿನ ತುರಿ ತೊಗೊಳ್ಳಿಕ್ಕುಂಟು. ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ತೆಂಗಿನ ತುರಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಆಪಮ್. ಯಾವಾಗಲೂ ಇದನ್ನು ಸ್ಕಿಪ್ ಮಾಡಬೇಡಿ. 1 ಕಪ್ಪಷ್ಟು ನಾನಿಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ನೀವು ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಟೇಸ್ಟಾಗಿ ಬರುತ್ತೆ. 1 ಕಪ್ಪಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಈಸ್ಟನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈಸ್ಟ್ ಇದಕ್ಕೆ ಹಾಕಲೇಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದು ಡ್ರೈ ಈಸ್ಟ್ ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನು 1/4 ಚಮಚದಷ್ಟು ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಡಿ. ಎಲ್ಲ ಬೇಕ್ರಿ ಐಟಮ್ಸ್ನಲ್ಲಿ ಎಲ್ಲದರಲ್ಲೂ ಈಸ್ಟನ್ನು ಯೂಸ್ ಮಾಡ್ತಾರೆ. ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ತಾ ಇದ್ದೀನಿ, 3 ಸ್ಪೂನಷ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಸ್ವೀಟ್ ಆಗಿದ್ರೇ ನಿಜವಾಗಲೂ ಆಪಮ್ ಅಂತ ಹೇಳೋದು. ನಿಮಗೆ ಸ್ವಲ್ಪ ಸಪ್ಪೆ ಬೇಕಿದ್ದರೆ ಸ್ವಲ್ಪ ನೀವು ಸಕ್ಕರೆ ಕಮ್ಮಿ ಹಾಕ್ಬೋದು. ಇವಾಗ ನಾನು ಇದಕ್ಕೆ ಎಗ್ ವೈಟನ್ನು ಹಾಕ್ತಾ ಇದ್ದೀನಿ. ಮೊಟ್ಟೆಯ ಬಿಳಿ ಇರುತ್ತೆ ನೋಡಿ, ಅದು ಹಾಕ್ತಾ ಇದ್ದೀನಿ. 2 ಮೊಟ್ಟೆಯ ಎಗ್ ವೈಟನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಒಮ್ಮೆಲೆ ವೆಜ್ ಆದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಆದರೆ ನೀವು ನಾನ್ ವೆಜ್ ಆದರೆ ಇದನ್ನು ಖಂಡಿತವಾಗಲೂ ಹಾಕಿ. ತುಂಬ ಚೆನ್ನಾಗಿ ತುಂಬ ಸ್ಪಾಂಜಿಯಾಗಿ ಇದು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸ್ವಲ್ಪ ನೀರನ್ನು ಹಾಕಿ ನಾನಿದನ್ನು ಗ್ರೈಂಡ್ ಮಾಡ್ತೀನಿ. ನೈಸಾಗಿ ಗ್ರೈಂಡ್ ಮಾಡಬೇಕು. ಓಕೆ ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಇದೇ ರೀತಿ ನಾನು ಉಳಿದದ್ದು ಕೂಡ ಗ್ರೈಂಡ್ ಮಾಡ್ತೀನಿ. ಓಕೆ, ಎಲ್ಲವನ್ನು ಗ್ರೈಂಡ್ ಮಾಡಿದೆ ನಾನು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ತೀನಿ. ಇವಾಗ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ, ಅಷ್ಟು ಹದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನಾನು ತೋರಿಸ್ತೀನಿ ನಿಮಗೆ ಇದು ಎಷ್ಟು ಗಟ್ಟಿಯಾಗಿರಬೇಕು ಅಷ್ಟು ಅಥವಾ ಎಷ್ಟು ತೆಳ್ಳಗಿರಬೇಕು ಅಂತ ಹೇಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾವೀಗ ದೋಸೆಗೆ ಹಿಟ್ಟು ಕಡಿತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ಇದು ದೋಸೆಗೆ ಹಿಟ್ಟು ಸ್ವಲ್ಪ ದಪ್ಪ ಇರುತ್ತಲ್ಲ, ಇದು ಸ್ವಲ್ಪ ತೆಳ್ಳಗಿರಬೇಕು. ನೋಡ್ತಾ ಇದ್ರಲ್ಲ, ಈ ರೀತಿ ಇರಬೇಕು, ತುಂಬ ತೆಳ್ಳಗೂ ಅಲ್ಲ ನೋಡಿ, ಈ ರೀತಿ ಇರಬೇಕಿದು. ಇದನ್ನೀಗ ನಾವು ಚೆನ್ನಾಗಿ ನಾವೀಗ ಫಾರ್ಮಟ್ ಆಗಲಿಕ್ಕೆ ಇಡ್ಲಿಕ್ಕೆ ಉಂಟು, ಅಂದರೆ ಉಬ್ಬಲಿಕ್ಕೆ ಇಡ್ಲಿಕ್ಕೆ ಉಂಟು. ಇದು ಬೇಗ ಉಬ್ಬುತ್ತೆ, ಯಾಕೆ ಇಷ್ಟ ಆಗಿದ್ದರಿಂದ ಬೇಗನೆ ಉಬ್ಬುತ್ತೆ. ನೀವು ಡೇಗೆ ಮಾಡೋದಾದರೆ ತುಂಬ ಒಳ್ಳೆಯದಿದು, ಆದರೆ ನಾನು ಇದನ್ನು ನೈಟ್ ನಿಮ್ಮದೆಲ್ಲ ಕೆಲಸ ಆದಮೇಲೆ ಎಷ್ಟು ಲೇಟ್ ಆಗುತ್ತೆ ನೋಡಿ, ಅಷ್ಟು ಲೇಟಲ್ಲಿ ನೀವು ಇದನ್ನು ಕಡೆದಿಡಿ, ಯಾಕೆಂದರೆ ಬೇಗ ಉಬ್ಬುತ್ತೆ ಇದು. ಬೆಳಿಗ್ಗೆ ಬೇಗ ಎದ್ದು ನೀವು ಇದನ್ನು ಮಾಡಬೇಕಾಗುತ್ತೆ. ಓಕೆ ನೋಡಿ, ಬೆಳಿಗ್ಗೆ ಆಗಿದೆ, ಇವಾಗ ಚೆನ್ನಾಗಿ ಉಬ್ಬಿದೆ ನೋಡ್ಬೋದು ನೀವು. ಹಿಟ್ಟು ಚೆನ್ನಾಗಿ ಮೇಲೆ ಬಂದಿದೆ ಇದು. ಅದಕ್ಕೆ ನಾನು ಹೇಳಿದ್ದು ಬೇಗನೆ ಇದು ಆಗುತ್ತೆ, ಈಸ್ಟ್ ಹಾಕಿದ್ದೀವಲ್ಲ ಹಾಗಾಗಿ. ಅದಕ್ಕೆ ನೀವು ಡೇಯಲ್ಲಿ ಮಾಡೋದಾದರೆ ದಿನದಲ್ಲಿ ಮಾಡಿ ತುಂಬ ಒಳ್ಳೆಯದು, ಬೇಗನೆ ಆಗುತ್ತೆ. ಬೆಳಿಗ್ಗೆ ಕಡೆದಿಟ್ಟು ಸಂಜೆ ಒಳಗೆ ನಿಮ್ಮದು ಆಪಮ್ ಎಲ್ಲ ರೆಡಿ ಆಗುತ್ತೆ. ಓಕೆ, ಇವಾಗ ನೋಡಿ ಈ ರೀತಿ ಆಪಮ್ ಕಾವಲಿ ಇರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಒರೆಸ್ತಾ ಇದ್ದೀನಿ. ಎಣ್ಣೆ ಇಲ್ಲಿ ತೆಂಗಿನೆಣ್ಣೆ ಇದ್ದರೆ ತುಂಬ ಒಳ್ಳೆಯದು. ನಾನು ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದು ನಿಮ್ಮ ಹತ್ರ ಉಂಟು ನೋಡಿ, ಆ ಎಣ್ಣೆ ಹಾಕ್ಬೋದು, ಬೇಕಿದ್ದರೆ ತುಪ್ಪ ಕೂಡ ಹಾಕ್ಬೋದು. ಇವಾಗ 1 ಸ್ಪೂನಷ್ಟು ಇದಕ್ಕೆ ಹಾಕೋದು, ಆಮೇಲೆ ನೋಡಿ ಈ ರೀತಿ ತಿರುಗಿಸೋದು. ಹಾಕಿದ ತಕ್ಷಣ ಈ ರೀತಿ ತಿರುಗಿಸಿ ಇಟ್ಟರೆ ಆಯಿತು. ಗ್ಯಾಸ್ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿರಬೇಕು.
ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಜೋರು ಮಾಡಲಿಕ್ಕೆ ಇಲ್ಲ. ಏನಾಗುತ್ತೆ ಅಂದರೆ ನೀವು ಒಮ್ಮೆಲೆ ಫಾಸ್ಟಾಗಿ ಇಟ್ಟರೆ ಮಧ್ಯ ಸರಿಯಾಗಿ ಬೇಯಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಮುಚ್ಚಿಡಬೇಕು ನೀವು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಇದು ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೈಡ್ ಎಷ್ಟು ತೆಳುವಾಗಿ, ಮಧ್ಯದಲ್ಲಿ ದಪ್ಪ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಓಕೆ ನೋಡಿ, ಇದೇ ರೀತಿ ಇದು ನೀವು ಮಾಡಿದ್ರಾಯಿತು ಎಲ್ಲ. ಇದನ್ನು ಆಪವನ್ನು ನಾನೀಗ ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೆಳುವಾಗಿ ಇದೇ ರೀತಿ ಬರಬೇಕು ಎಲ್ಲ ಆಪ. ತುಂಬ ಚೆನ್ನಾಗಿರುತ್ತೆ ಇದು, ತಣ್ಣಗಾದಮೇಲೆ ತುಂಬ ಸ್ಮೂತಿಯಾಗಿ ಬರುತ್ತೆ ಇದು. ನೋಡಿ ಇವಾಗ ನಾನು ಇನ್ನೊಂದು ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ಎಣ್ಣೆಯನ್ನು ಒರೆಸಿ ಈ ರೀತಿ ಎಣ್ಣೆಯನ್ನು ಒರೆಸ್ಬೇಕು. ಗ್ಯಾಸ್ ಸ್ಲೋವಲ್ಲೇ ಇರಬೇಕು, ಮೀಡಿಯಮ್ ಫ್ಲೇಮ್ ಅಂತ ಹೇಳ್ತೀವಿ ನೋಡಿ ಹಾಗೆ. ಮತ್ತು ಈ ರೀತಿ ಮೀಡಿಯಮ್ ಸೈಜಿದು ಗುಂಡಗಿನ ಯಾವುದಾದ್ರೂ ಚಮಚ ಇದ್ದರೆ ಅದರಿಂದ ಕರೆಕ್ಟ್ ಫುಲ್ಲಾಗಿ ಒಂದು ಸ್ಪೂನಷ್ಟು ನಾವಿಲ್ಲಿ ಹಿಟ್ಟು ತೊಗೊಳ್ಬೇಕು. ನೋಡಿ ಒಂದು ಸ್ಪೂನಷ್ಟು ಮಧ್ಯದಲ್ಲಿ ಈ ರೀತಿ ಹಾಕಿ, ಹಾಕಿದ ತಕ್ಷಣ ನೋಡಿ ಈ ರೀತಿ ಮೆಲ್ಲ ತಿರುಗಿಸಿದರೆ ಆಯಿತು. ನೋಡ್ತಾ ಇದ್ರಲ್ಲ ಈ ರೀತಿ, ಈ ರೀತಿ ಆದರೆ ಆಯಿತು. ಮಧ್ಯದಲ್ಲಿ ಬಂದು ನಿಲ್ಲುತ್ತೆ ಹಿಟ್ಟು. ಆಮೇಲೆ ಇದನ್ನು ಮುಚ್ಚಿಡಿ, ಸ್ವಲ್ಪ ಹೊತ್ತಲ್ಲಿ ತೆಗಿರಿ. ನೋಡಿ ಚೆನ್ನಾಗಿ ಬೇಯ್ದಿರುತ್ತೆ, ಚೆನ್ನಾಗಿರುತ್ತೆ. ಒಮ್ಮೆಲೆ ಮಧ್ಯದಲ್ಲಿ ಬೇಯಲ್ಲ ಅಂತ ಆದರೆ ಸ್ವಲ್ಪ ಹೊತ್ತು, ಇನ್ನೂ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ. ನೀವು ಸರಿಯಾಗಿ ನೋಡಿ, ಕೆಲವೊಮ್ಮೆ ಮಧ್ಯದಲ್ಲಿ ಬೇಯಲ್ಲ. ಹಾಗಾಗಿ ನಾನು ಹೇಳೋದು ಗ್ಯಾಸ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಮಧ್ಯ, ಹಾಗೂ ಸೈಡ್ ಕೂಡ ಕಪ್ಪು ಏನೂ ಆಗೋದಿಲ್ಲ, ಸರಿಯಾಗಿ ಬರುತ್ತೆ. ನೋಡಿ ಸೈಡ್ ತೆಳುವಾಗಿ ಮಧ್ಯದಲ್ಲಿ ದಪ್ಪಾಗಿ ಬರುತ್ತೆ. ಓಕೆ, ಇದೇ ರೀತಿ ನಾನು ಎಲ್ಲವನ್ನು ಇವಾಗ ಮಾಡ್ತೀನಿ. ಲಾಸ್ಟಿಗೆ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು. ಜಸ್ಟ್ ನೀವು ಟ್ರೈ ಮಾಡಿ ನೋಡಿ, ಮನೇಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚಟ್ನಿ ಒಟ್ಟಿಗೆ, ಸಾಂಬಾರು ಒಟ್ಟಿಗೆ, ಯಾವುದ್ರೊಟ್ಟಿಗೆ ಖಾಲಿ ಕೂಡ ಇದನ್ನು ಟೀ ಒಟ್ಟಿಗೆ ನೀವು ತಿನ್ಬೋದು. ಓಕೆ ನೋಡಿ, ನೋಡ್ತಾ ಇದ್ರಲ್ಲ ಎಲ್ಲ ಅಪ್ಪಮ್ ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹಿಂದ್ಗಡೆ ಕೂಡ ನೋಡ್ಬೋದು ನೀವು ಕರೆಕ್ಟಾಗಿ ಬಂದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ತೆಳುವಾಗಿ ಚೆನ್ನಾಗಿ ಬರುತ್ತೆ ಇದು ನೋಡಿ. ಸ್ವಲ್ಪ ಲೇಟಾಗಿ ನೀವು ತಿನ್ನೋದಾದರೆ ಯಾವುದಾದ್ರೂ ಬಟ್ಟೆಯಲ್ಲಿ ಇದನ್ನು ಮುಚ್ಚಿಡಿ, ಇಲ್ಲದಿದ್ರೆ ಏನಾಗುತ್ತಂದರೆ ಸೈಡ್ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಇದನ್ನು ನೀವು ಸಂಜೆ ಮಾಡಿಟ್ಟು ಬೆಳಗ್ಗೆನೂ ತಿನ್ಬೋದು, ಏನಾಗೋದಿಲ್ಲ. ಇದೇ ರೀತಿ ಸ್ಮೂತಾಗಿ ಚೆನ್ನಾಗಿರುತ್ತೆ, ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಒಳಗಡೆ ಕೂಡ ನೋಡಿ. ನೋಡ್ತಾ ಇದ್ರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ, ಜಸ್ಟ್ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ದಲ್ಲ ನಿಮಗೆ ಇದು ಖಾಲಿ ಕೂಡ ನೀವು ಟೀ ಒಟ್ಟಿಗೆ ಕುಡಿ ತಿನ್ಬೋದು ಇದನ್ನು. ಅಂದರೆ ಸ್ವಲ್ಪ ಸ್ವೀಟ್ ಇರೋದರಿಂದ ಖಾಲಿ ಕೂಡ ಟೀ ಒಟ್ಟಿಗೆ ತಿನ್ಬೋದು. ಇದಕ್ಕೆ ನಿಮಗೆ ಏನು ಸಾಂಬಾರು ಅದು ಇದು ಬೇಕಂತಲೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು. ಖಂಡಿತವಾಗಲೂ ನೀವು ಟ್ರೈ ಮಾಡ್ತೀರಂತ ಎನಿಸ್ತೀನಿ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ, ಹಾಗಾಗಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.